ಇನ್ನು ಲೋಕ ಕಚೇರಿಗೆ ಮಾಡಾಳ್ರನ್ನ ಕರೆತಂದಿದ್ದಾರೆ ಅಧಿಕಾರಿಗಳು. ಇದಕ್ಕೂ ಮೊದಲು ಬೌರಿಂಗ್ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆ ಕೂಡ ನಡೀತು. ತದನಂತರ ಇದೀಗ ಲೋಕ ಕಚೇರಿಗೆ ಮಾಡಾಳ್ರನ್ನ ಕರೆತಂದಿದ್ದಾರೆ. ಲೋಕಾಯುಕ್ತ ಕಚೇರಿಯಲ್ಲೇ ಮಾಡಾಳ್ ವಿರೂಪಾಕ್ಷಪ್ಪ ವಾಸ್ತವ್ಯವನ್ನ ಹೂಡಿದ್ದಾರೆ. ಕೆಲಕಾಲ ಮಾಡಾಳ್ ವಿಚಾರಣೆ ಬಳಿಕ ವಿರೂಪಾಕ್ಷಪ್ಪ ಅವರಿಗೆ ವಿಶ್ರಾಂತಿ ಕೂಡ ನೀಡಲಾಗಿತ್ತು. ಇನ್ನು ರಾತ್ರಿ ಊಟ ಮುಗಿಸಿ ಮಾತ್ರೆಯನ್ನ ಸೇವಿಸಿದ್ರು ಮಾಡಾಳ್ ವಿರೂಪಾಕ್ಷಪ್ಪ. ಇನ್ನು ಇವತ್ತು ಮತ್ತೆ ವಿರೂಪಾಕ್ಷಪ್ಪ ವಿಚಾರಣೆ ನಡೆಸಲಿದ್ದಾರೆ ಲೋಕ ಅಧಿಕಾರಿಗಳು. ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಲಿದ್ದಾರೆ. ಮಾಡಾಳ್ ವಿರೂಪಾಕ್ಷಪ್ಪನನ್ನ ಕಸ್ಟಡಿಗೆ ಕೇಳಲಿರುವ ಲೋಕ ಅಧಿಕಾರಿಗಳು. ಇನ್ನು ಮಗ ಪ್ರಶಾಂತ್ ಮಾಡಾಳ್ ಡೀಲ್ ಬಗ್ಗೆ ತನಿಖೆ ನಡೆಸುವ ಸಾಧ್ಯತೆ ಹೆಚ್ಚಾಗಿದೆ. ಲೋಕಾಯುಕ್ತ ದಾಳಿ ವೇಳೆ ಸಿಕ್ಕಂತಹ 8 ಕೋಟಿ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಎಸ್, ಬಿಜೆಪಿ ಶಾಸಕ ವಿರೂಪಾಕ್ಷಪ್ಪ ಮಾಡಾಳ್ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನು ರಾತ್ರಿ ಲೋಕಾಯುಕ್ತ ಕಚೇರಿಯಲ್ಲೇ ವಿರೂಪಾಕ್ಷಪ್ಪ ವಾಸ್ತವ್ಯವನ್ನ ಹೂಡಿದ್ದಾರೆ. ಇನ್ನು ರಾತ್ರಿಯಿಂದಲೂ ಕೂಡ ಬಿಜೆಪಿ ಶಾಸಕ ಮಾಡಾಳ್ ವಿಚಾರಣೆ ಕೂಡ ನಡೆದಿದೆ. ಕೆಲಕಾಲ ವಿಶ್ರಾಂತಿ ಕೂಡ ಕೊಟ್ಟರು. ಇನ್ನು ರಾತ್ರಿ ಊಟ ಮುಗಿಸಿ ಮಾತ್ರೆಯನ್ನ ಸೇವಿಸಿದ್ರು ಮಾಡಾಳ್ ವಿರೂಪಾಕ್ಷಪ್ಪ. ಇನ್ನು ಸಂಜೆ 4 ಗಂಟೆಗೆ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಇವತ್ತು ಕೂಡ ವಿಚಾರಣೆ ಮುಂದುವರಿಯುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ನಿನ್ನೆ ತುಮಕೂರಿನಲ್ಲಿ ವಿರೂಪಾಕ್ಷಪ್ಪ ಬಂಧನವಾಗಿತ್ತು. ಸೊ ನಿನ್ನೆಯಿಂದ ಸತತವಾಗಿ ವಿಚಾರಣೆ ನಡೀತಾ ಇದೆ. ಸೊ ಇವತ್ತು ಕೂಡ ವಿಚಾರಣೆ ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.